ನಮಸ್ಕಾರ ಸ್ನೇಹಿತರೆ, ಪೊಯಸ್ ಕೆರೂರ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರೋದು ನಮಗೆಲ್ಲ ಸಂತೋಷ ತಂದಿದೆ. ಇಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ ಯಾವುದೇ ಒಂದು ಹಣ ಗಳಿಕೆಗಾಗಲಿ ಅಥವಾ ಪ್ರಸಿದ್ಧಿಗಾಗಲಿ ಅಲ್ಲ. ನನ್ನ ಮುಖ್ಯವಾದ ಗುರಿ ಏನು ಅಂತ ಹೇಳಿದ್ರೆ ವಿಷಯ ಸಂಗ್ರಹಣೆ ಮತ್ತು ವಿಷಯ ಹಂಚಿಕೊಳ್ಳುವಿಕೆ. ಆದ್ದರಿಂದನೇ ನಾವು ಪೊಯಸ್ ಕೆರೂರ್ ಅಂತ ನಾಮಕರಣ ಮಾಡಿರೋದು. ಏಕೆ ಅಂತ ಹೇಳಿದ್ರೆ ಏನೇ ಕಾರ್ಯಕ್ರಮ ಮಾಡಿದರೂ ಸಹ ವ್ಯೂವರ್ಸ್ಗೆ ನಾನು ಇದನ್ನು ಕ್ರೆಡಿಟ್ ಕೊಡ್ತಾ ಇದ್ದೀನಿ. ಆಮೇಲೆ ಪ್ರತಿಯೊಂದನ್ನು ವ್ಯೂವರ್ಸ್ ಫೀಡ್ಬ್ಯಾಕ್ ತೆಗೆದುಕೊಂಡೇ ಈ ಸ್ಟುಡಿಯೋ ಮುಂದೆ ಹೋಗುವ ಉದ್ದೇಶ. ಅತ್ಯಂತ ಲೋ ಪ್ರೊಫೈಲ್, ಒಂದು ಮಧ್ಯಮ ವರ್ಗದ ಒಂದು ಪರಿಕರಗಳಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂತಹ ಒಂದು ಚಾನಲ್ ಇದು. ಆದ್ದರಿಂದ ನಿಮ್ಮ ಒಂದು ಫೀಡ್ಬ್ಯಾಕು, ಅನಿಸಿಕೆ ಎಷ್ಟೇ ಕ್ರಿಟಿಕಲ್ ಆಗಿರಲಿ ಬಹಳ ಮುಖ್ಯ. ಮನೋಹರ ಕುಲಕರ್ಣಿ ಮಾಮ ಅವರ ಒಂದು ಇಂಟರ್ವ್ಯೂ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ವ್ಯೂಸ್ ಬಂದಿದೆ ಅದಕ್ಕೆ. ಈಗ ಜಸ್ಟ್ ಇವತ್ತು ಆದಿತ್ಯ ಹರವಿಯದ ಬಗ್ಗೆ ನಾವು ನೋಡೋಣ. ಸೊ ಪ್ರತಿ ಎಪಿಸೋಡಲ್ಲೂ ಪ್ರತಿ ವಿಡಿಯೋ ಅಂದರೆ ಒಂದು ವಿಡಿಯೋಯಿಂದ ಇನ್ನೊಂದು ವಿಡಿಯೋ ಕನೆಕ್ಷನ್ ಇರುತ್ತೆ. ಆದರೆ ಯಾವ ಟಾಪಿಕ್ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದು ನಿಮಗೆ ಗೌಪ್ಯವಾಗಿ ಇಡಲಾಗಿರುತ್ತೆ. ಹಾಗೆ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಜಾಸ್ತಿ ಆದ ತಕ್ಷಣ ನಿಮಗೆ ಚಾಯ್ಸನ್ನು ಕೊಡಲಾಗುತ್ತೆ. ಸೊ ಇವತ್ತು ಏನು ಚಾಯ್ಸ್ ಕೊಡ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಯಾವ ಟಾಪಿಕ್ ತೊಗೊಬೋಣ ಅಂತ. ಸೊ ಇದೊಂದು ವಿನೂತನ ಶೈಲಿಯ ಕಾರ್ಯಕ್ರಮ ಮತ್ತು ಅಭಿವೃದ್ಧಿಗೋಸ್ಕರ, ನಮ್ಮ ನಿಮ್ಮ ಜ್ಞಾನ ಹಂಚಿಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರೋದು. ಆದ್ದರಿಂದ ನಿಮ್ಮ ಒಂದು ಪೊಯಸ್ ಕೆರೂರ್ ಚಾನಲ್ಗೆ ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆದಿತ್ಯ ಹೃದಯ ಶ್ಲೋಕ ಬಗ್ಗೆ ಇವತ್ತು ತಿಳ್ಕೊಂಬೋಣ. ಇದನ್ನು ಶ್ರೀರಾಮಚಂದ್ರ ಅವರು